ಹಾಯ್ ಸ್ನೇಹಿತರೆ, ಶಾನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಸುಲಭವಾಗಿ ಮಾಡುವಂಥ 4 ರೀತಿಯಾದ ಚಿಕನ್ ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕ್ಲೈಮೇಟ್ಗೆ ಸ್ಪೈಸಿ ಆಗಿರುವಂಥ ಪೆಪ್ಪರ್ ಚಿಕನ್, ಆಂಬೂರ್ ಬಿರಿಯಾನಿ, ಹೋಟೆಲ್ ಸ್ಟೈಲ್ನಲ್ಲಿ ಚಿಕನ್ ಫ್ರೈಡ್ ರೈಸ್ ಮತ್ತು ಸಿಂಪಲ್ ಆಗಿರುವಂಥ ಚಿಕನ್ ಸಾರು. ಸೊ ಈ ಎಲ್ಲ ರೆಸಿಪಿಗಳು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಬನ್ನಿ, ಮಾಡೋದು ಯಾವ ರೀತಿ ಅಂತ ನೋಡೋಣ. ಯಾರಿಗೆಲ್ಲ ಚಿಕನ್ ಮಟನ್ ಇಲ್ಲ ಅಂದರೆ ಊಟ ಸೇರೋದಿಲ್ಲ ಅಂತಿರೋ ಅಂಥವ್ರಿಗೆ ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಚಿಕನ್ ಸಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಚಿಕನ್ ಸಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1/2 kg ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಚಿಕ್ಕ ಕಪ್ಪಲ್ಲಿ 1/2 cup ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಇದರ ಜೊತೆಗೇ 3-4 ಕರಿಬೇವಿನ ಎಲೆ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ತೆಂಗಿನಕಾಯಿ ಕಲರ್ ಏನಿದೆ ಈ ರೀತಿ ಲೈಟಾಗಿ ಚೇಂಜ್ ಆಗಿರಬೇಕು. ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ. ಈಗ ಇದಕ್ಕೇ 1 inch ಶುಂಠಿ, 7-8 tsp ಬೆಳ್ಳುಳ್ಳಿ, 4 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 piece ಚಕ್ಕೆ, 4-5 ಲವಂಗ, 1 stone 2 ಏಲಕ್ಕಿ, 1/2 teaspoon ಸೌಂಫ್ ಕಾಳು, 1/2 teaspoon ಕಾಳುಮೆಣಸು, ಮೀಡಿಯಂ ಸೈಜ್ದು 1 ಈರುಳ್ಳಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು 3 tablespoons ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು 2 ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೀವು ಇದೇ ಪ್ರಾಸೆಸ್ನ ಪ್ರೆಷರ್ ಕುಕ್ಕರಲ್ಲಿ ಬೇಕಿದ್ರೂ ಮಾಡ್ಕೊಳ್ಬೋದು. ನೋಡಿ, ಈರುಳ್ಳಿ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ 1 teaspoon ಅಚ್ಚಕಾರದ ಪುಡಿ, 1 teaspoon ಧನಿಯಾ ಪುಡಿ, 1/2 teaspoon ಅರಶಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು 1 kg ಚಿಕನ್ಗೆ ಮಾಡ್ತಾ ಇದ್ದೀರಾ ಅಂದರೆ ನಾನು ತಿಳಿಸಿರುವಂಥ ಎಲ್ಲ ಪದಾರ್ಥಗಳನ್ನು ಡಬಲ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಲೇ ನೀರು ಹಾಕ್ಕೊಳ್ಬಾರ್ದು. ಈಗ ಇದರ ಮೇಲ್ಗಡೆ ಒಂದು ಲಿಡ್ನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲೇ 3-4 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ, ಕರೆಕ್ಟಾಗಿ 3-4 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಸೈಜ್ದು 1 tomato ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದೇ ಮೊದಲನೇ ಸಲ ನಮ್ಮ ಚಾನೆಲ್ನ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಮಸಾಲೆ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರನೇ ಇದಕ್ಕೆ ನೀರು ಸೇರಿಸ್ಕೊಳ್ಬೇಕು. ಬೇಕಾದಷ್ಟು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಕಪ್ಪಲ್ಲಿ 2 cup ನೀರು ಸೇರಿಸ್ಕೊಂಡಿರೋದು. ನೀವು ಸಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು. ಸೊ ನೋಡಿ, ನೀರು ಸೇರಿಸಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು. ಈಗ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ 15 ನಿಮಿಷ ಬೇಯಿಸ್ಕೊಳ್ಬೇಕು. ಇನ್ ಬಿಟ್ವೀನ್ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ಕರೆಕ್ಟಾಗಿ 15 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. 1 piece ತೆಗೆದು ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು. ನೋಡಿ, ಸಾರ್ ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿಯೇ ಇರಬೇಕು. ಇದಕ್ಕಿಂತ ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಚಿಕನ್ ಸಾರು ರೆಡಿಯಾಗತ್ತೆ. ಸೊ ಈ ಸಂಡೆ ಮಿಸ್ ಮಾಡ್ತೀರಾ, ಟ್ರೈ ಮಾಡ್ತೀರಾ ಅಲ್ವಾ? ಪಕ್ಕಾ ಒರಿಜಿನಲ್ ಟೇಸ್ಟಲ್ಲಿ ಆಂಬೂರ್ ಬಿರಿಯಾನಿ. ತುಂಬ ಈಸಿಯಾಗಿ ಪ್ರೆಷರ್ ಕುಕ್ಕರಲ್ಲೇ ಮಾಡ್ಕೊಳ್ಬೋದು, ಬಹಳ ರುಚಿಯಾಗಿರುತ್ತೆ. ಮೊದಲು ಅಕ್ಕಿ ನೆನೆಸಿಡಬೇಕು. ನಾನಿಲ್ಲಿ ಜೀರಾ ಸಾಂಬಾರ್ ರೈಸ್ 1/2 kg ತೊಗೊಂಡಿದ್ದೀನಿ. 1/2 kg ಅಂದರೆ 2 cup ಅಕ್ಕಿ. ಜೀರಾ ಸಾಂಬಾರ್ ರೈಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಬೇಕಿದ್ರೆ ಬೇರೆ ಅಕ್ಕಿನೂ ಉಪಯೋಗಿಸ್ಬಿಟ್ಟು ಮಾಡ್ಬೋದು. ಆದರೆ ಒರಿಜಿನಲ್ ಆಂಬೂರ್ ಬಿರಿಯಾನಿ ಮಾಡೋದು ಜೀರಾ ಸಾಂಬಾರ್ ರೈಸಲ್ಲೇ. ಈಗ ಈ ಅಕ್ಕಿನ ನೀಟಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕಿ 15 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ 1/2 kg. ನಾನಿಲ್ಲಿ ವಿತ್ ಸ್ಕಿನ್ನೇ ತೊಗೊಂಡಿರೋದು, ನೀವು ಬೇಕಿದ್ರೆ ವಿತೌಟ್ ಸ್ಕಿನ್ನು ಉಪಯೋಗಿಸ್ಬೋದು. ದೊಡ್ಡ ಸೈಜ್ದು 2 ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ದು 2 tomato. 1 ಚಿಕ್ಕ ಕಪ್ಪಲ್ಲಿ 1 cup ಪುದೀನ, 1 cup ಕೊತ್ತಂಬರಿ ಸೊಪ್ಪು. ಅದೇ ರೀತಿ ನಾನಿಲ್ಲಿ 8 ಬ್ಯಾಡಗೆ ಮೆಣಸಿನ್ಕಾಯಿ, 8 ಗುಂಟೂರು ಮೆಣಸಿನ್ಕಾಯಿನ 1 ಗಂಟೆ ಮುಂಚೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಈ ಮೆಣಸಿನ್ಕಾಯಿನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಇದರಲ್ಲಿರುವಂಥ ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ.
ಈಗ ಈ ಮೆಣಸಿನ್ಕಾಯಿನ ಮಾತ್ರ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಅದೇ ನೀರನ್ನ ಸ್ವಲ್ಪ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಆಂಬೂರ್ ಬಿರಿಯಾನಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಈ ಚಿಲ್ಲಿ ಪೇಸ್ಟು. ಈ ಬಿರಿಯಾನಿ ಮಾಡೋದಕ್ಕೆ ನಾವು ಯಾವುದೇ ರೀತಿ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಅಥವಾ ಗರಂ ಮಸಾಲಾನ ಉಪಯೋಗಿಸೋದಿಲ್ಲ. ಸೊ ನೋಡಿ, ಈ ರೀತಿ ಪೇಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ಬಿರಿಯಾನಿ ಮಾಡ್ಕೊಳ್ಳೋಣ. ಸೊ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಒಂದು ಕುಕ್ಕರ್ ಇಟ್ಕೊಂಡು 7-8 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ 2 ಪೀಸ್ ಚಕ್ಕೆ, 5 ಲವಂಗ, 4 ಏಲಕ್ಕಿ, 2 ಬಿರಿಯಾನಿ ಎಲ್ಲನ ಸೇರಿಸ್ಬಿಟ್ಟು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸ್ನೇಹಿತರ, ಈಗಾಗಲೇ ನಮ್ಮ ಚಾನಲಲ್ಲಿ 1 ಕೆಜಿ ಆಂಬೂರ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು. ನೋಡಿ, ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ಆಂಬೂರ್ ಬಿರಿಯಾನಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಉಪಯೋಗಿಸ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದ ನಂತರ ಒಂದು 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ನೀವು ಮಾಡುವಂಥ ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದೂ ಅಷ್ಟೇ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಜೊತೆಗೇ 4 ಟೇಬಲ್ ಸ್ಪೂನ್ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಬೇಕು. ಟೊಮೆಟೊ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೀವು ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ನೀವು ಮಾಡುವಂಥ ಬಿರಿಯಾನಿ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಂದು ಪದಾರ್ಥಗಳನ್ನು ಸೇರಿಸಿದಾಗಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾವು ಸೇರಿಸಿರುವಂಥ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಗ್ರೇವಿಯಿಂದ ಆಯಿಲ್ ಸಪ್ರೇಟ್ ಆಗಿರುತ್ತೆ. ಈಗ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ರೆಡ್ ಚಿಲ್ಲಿ ಪೇಸ್ಟ್ನ ಸೇರಿಸ್ಕೊಳ್ಬೇಕು. ಪೂರ್ತಿ ರೆಡ್ ಚಿಲ್ಲಿ ಪೇಸ್ಟ್ನ ಸೇರಿಸ್ಕೊಳ್ಬಾರ್ದು, ಜಸ್ಟ್ 2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂಥ 1/2 ಕೆಜಿ ಚಿಕನ್ ಬಿರಿಯಾನಿಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೇಸ್ಟು ಕರೆಕ್ಟಾಗಿರುತ್ತೆ. ನಾವು ಸೇರಿಸಿರುವಂಥ ಈ ಚಿಲ್ಲಿ ಪೇಸ್ಟಿಂದನೇ ಬಿರಿಯಾನಿ ಖಾರ ಮತ್ತು ಕಲರ್ ಕೂಡ ಇರುತ್ತೆ. ಈ ಆಂಬೂರ್ ಬಿರಿಯಾನಿಗೆ ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ, ಗರಂ ಮಸಾಲ ಇದೆಲ್ಲ ಉಪಯೋಗಿಸ್ಬಾರ್ದು. ಸೊ ನೋಡಿ, ಈ ಪೇಸ್ಟ್ ಹಾಕಿದ ನಂತರ ಜಸ್ಟ್ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚಿಕನ್ ಪೀಸಸ್ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಕರೆಕ್ಟಾಗಿ 10 ನಿಮಿಷ ಈ ಚಿಕನ್ನ ಬೇಯಿಸ್ಕೊಳ್ಬೇಕು. ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 10 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಚಿಕನ್ 80% ಬೆಂದಿರುತ್ತೆ, ಪೂರ್ತಿಯಾಗಿ ಬೆಂದಿರೋದಿಲ್ಲ. ಈಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ವೋ ಅದೇ ಕಪ್ಪಲ್ಲೇ 1/2 ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1/2 ಕಪ್ ನೀರು ಕಡಿಮೆ ಸೇರಿಸ್ಕೊಳ್ಬೇಕು. ನೀರು ಸೇರಿಸ್ಕೊಂಡಿದ್ದ ನಂತರ ಇದನ್ನು ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈ ಮಸಾಲೆ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು. ಖಾರ ಕಡಿಮೆ ಇದ್ದರೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಚಿಲ್ಲಿ ಪೇಸ್ಟ್ ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ಬೇಕು, ಅಚ್ಚಕಾರದ ಪುಡಿನ ಉಪಯೋಗಿಸ್ಬಾರ್ದು. ಸೊ ನೋಡಿ, ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಬಿಟ್ಟು ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲೇ 3-4 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಅಕ್ಕಿ ಸೇರಿಸಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬಾರ್ದು. ಸೊ ನೋಡಿ, 3-4 ನಿಮಿಷಕ್ಕೆ ನಾವು ಸೇರಿಸಿರುವಂಥ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿ ಅಕ್ಕಿ ಮೇಲೆ ಬಂದಿರುತ್ತೆ. ಈಗ ಒಂದ್ಸಲ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 ಟೀಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. 1/2 ಹೋಳು ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ 1 ವಿಷಲ್ ಕೂಗಿಸ್ಕೊಳ್ಬೇಕು. 1 ವಿಷಲ್ ಕೂಗಿಸ್ಕೊಂಡಿದ್ದ ನಂತರ 7-8 ನಿಮಿಷ ಕುಕ್ಕರ್ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಕುಕ್ಕರಲ್ಲಿರುವಂಥ ಪ್ರೆಷರ್ ಎಲ್ಲ ರಿಲೀಸ್ ಮಾಡಿಬಿಟ್ಟು ಲಿಡ್ ಓಪನ್ ಮಾಡ್ಕೊಳ್ಳಿ. ಬಿರಿಯಾನಿ ರೈಸ್ ನೋಡಿ ಎಷ್ಟು ಉದುರುದ್ರಾಗಿದೆ ಅಂತ. ಅನ್ನ ಸ್ವಲ್ಪನೂ ಮುದ್ದೆ ಆಗಿಲ್ಲ. ಸೊ ಬಿಸಿ ಇರೋವಾಗಲೇ ಇದನ್ನು ಜಾಸ್ತಿ ಮಿಕ್ಸ್ ಮಾಡಬೇಡಿ. ಇದನ್ನು ಮತ್ತೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಸರ್ವ್ ಮಾಡ್ಕೊಳ್ಬೋದು. ಬಿರಿಯಾನಿ ಕಲರ್ ಕೂಡ ನೀವು ನೋಡ್ಬೋದು, ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಕಲರ್ ಉಪಯೋಗಿಸಿಲ್ಲ. ನಾವು ಉಪಯೋಗಿಸಿರುವಂಥ ಬ್ಯಾಡ್ಗೆ ಮೆಣಸಿನ್ಕಾಯಿಯೇ ಬಿರಿಯಾನಿಗೆ ಒಳ್ಳೆ ಕಲರ್ ಕೊಡುತ್ತೆ, ಟೇಸ್ಟ್ ಕೂಡ ಕೊಡುತ್ತೆ. ಇದರ ಪರಿಮಳ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ, ರುಚಿ ಕೂಡ ಅಷ್ಟೇ ಬಹಳ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ಆಂಬೂರ್ ಬಿರಿಯಾನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ?
ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೋಟ್ಲಲ್ಲಿ ಮಾತ್ರ ಚಿಕನ್ ಫ್ರೈಡ್ ರೈಸ್ ಹೆಂಗಪ್ಪ ಇಷ್ಟು ರುಚಿಯಾಗಿರುತ್ತೆ, ಮನೇಲಿ ಏನಕ್ಕೆ ಮಾಡಿದ್ರೂ ಅಷ್ಟೊಂದು ರುಚಿ ಬರೋದಿಲ್ಲ ಅಂತ ಅಂದ್ಕೊಳ್ತೀರಾ? ಸೊ ಇವತ್ತು ಹೋಟೆಲ್ಗಿಂತಲೂ ಹೆಚ್ಚು ರುಚಿಯಾಗಿ ಮನೇಲೇ ಸುಲಭವಾಗಿ ಯಾವ ರೀತಿ ಚಿಕನ್ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನಿಲ್ಲಿ 1/2 kg ಬೋನ್ಲೆಸ್ ಚಿಕನ್ ತಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 teaspoon ನಿಂಬೆಹಣ್ಣಿನ ರಸ, 1/2 teaspoon ಅಚ್ಚಕಾರದ ಪುಡಿ. ನಾನಿಲ್ಲಿ ಅಂಗಡಿ ಖಾರದ ಪುಡಿನೇ ಉಪಯೋಗಿಸ್ತಾ ಇರೋದು, ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. 1/2 teaspoon ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1/2 teaspoon ಗರಂ ಮಸಾಲ, 1/2 teaspoon ಜೀರಿಗೆ ಪುಡಿ, 1/2 teaspoon ಕಾಳುಮೆಣಸಿನ ಪುಡಿ, 2 teaspoon ಕಾರ್ನ್ಫ್ಲಾರ್, 1/2 teaspoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. 10 ನಿಮಿಷಕ್ಕೆ ಚಿಕನ್ ಪೀಸಸ್ ಚೆನ್ನಾಗಿ ನೆಂದಿರುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಕಬಾಬ್ ಫ್ರೈ ಮಾಡ್ಕೊಳ್ತೀರಲ್ವಾ, ಅದೇ ರೀತಿಯೇ ಮೀಡಿಯಂ ಫ್ಲೇಮಲ್ಲೇ ಎರಡೂ ಕಡೆ ಇದರ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾನು ಅಂಗಡಿ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸಿ ಮಾಡಿರೋದ್ರಿಂದ ಚಿಕನ್ ಪೀಸಸ್ ಕಲರ್ ಕೂಡ ನೀವು ನೋಡ್ಬೋದು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಕಲರ್ನ ಉಪಯೋಗಿಸಿಲ್ಲ. ನೋಡಿ, ಇದು ಎರಡೂ ಕಡೆ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಲೈಟಾಗಿ ಕ್ರಿಸ್ಪಿ ಆಗಿದ ತಕ್ಷಣ ಎಣ್ಣೆಯಿಂದ ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಎರಡು ಭಾಗವಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಬೇಕು. ನಂತರ ನಾನಿಲ್ಲಿ ಅನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. 4 ಜನಕ್ಕಾಗೋಷ್ಟು ಫ್ರೈಡ್ ರೈಸ್ನ ನಾನು ಮಾಡ್ತಾ ಇರೋದು. ಅನ್ನ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು. ಸೊ ಅನ್ನ ಮಾಡಿದ ತಕ್ಷಣ ಈ ರೀತಿ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ತೆಗೆದಿಡಬೇಕು. ನೋಡಿ, ಚಿಕನ್ ಪೀಸಸ್ನ ಈ ರೀತಿ ಸ್ವಲ್ಪ ಮೀಡಿಯಮ್ ಪೀಸಾಗಿ ಕಟ್ ಮಾಡಿಟ್ಕೊಳ್ಳಿ. ನೀವು ಸೇರಿಸುವಂಥ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಚಿಕನ್ ತಿನ್ನಬೇಕಾದ್ರೂ ಟೇಸ್ಟಿಯಾಗಿರತ್ತೆ. ಈಗ 2 ಮೊಟ್ಟೆಗಳನ್ನು ತಗೊಂಡು ಚೆನ್ನಾಗಿ ಬೀಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಒಂದು ದೊಡ್ಡ ಕಡಾಯಿನ ಇಟ್ಕೊಳ್ಳಿ. ಫ್ರೈಡ್ ರೈಸ್ ಮಾಡೋದಕ್ಕೆ ಈ ರೀತಿ ಸ್ವಲ್ಪ ದೊಡ್ಡ ಕಡಾಯಿನ ಉಪಯೋಗಿಸಿದ್ರೆ ಮಿಕ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದಕ್ಕೀಗ ಕಬಾಬ್ಗೆ ಯೂಸ್ ಮಾಡಿರುವಂಥ ಎಣ್ಣೆನೇ 4 ಟೇಬಲ್ಸ್ಪೂನ್ ಸೇರಿಸ್ಕೊಳ್ಳಿ. ಫ್ರೈಡ್ ರೈಸ್ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಉಪಯೋಗಿಸ್ತಾರೆ. ಸೊ ಅದಕ್ಕೆ 4 ಟೇಬಲ್ಸ್ಪೂನ್ನ ಸೇರಿಸ್ಕೊಂಡು 7-8 ಎಸ್ಲು ಬೆಳ್ಳುಳ್ಳಿನ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಬೆಳ್ಳುಳ್ಳಿ ಸೇರಿಸಿದ ನಂತರ ಬೆಳ್ಳುಳ್ಳಿ ಬಣ್ಣ ಈ ರೀತಿ ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಇದಕ್ಕೆ ಮೀಡಿಯಂ ಸೈಜ್ದು 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇದರ ಜೊತೆಗೇ 3 ಗ್ರೀನ್ ಚಿಲ್ಲಿನ ಸೇರಿಸ್ಬಿಟ್ಟು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ 1/2 teaspoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈ ರೀತಿ ಮಧ್ಯಕ್ಕೆ ಜಾಗ ಮಾಡಿಬಿಟ್ಟು ನಾವು ಮೊದಲೇ ಬೀಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಮೊಟ್ಟೆ ಸೇರಿಸ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಇರೋದ್ರಿಂದ ನಾವು ಮೊಟ್ಟೆ ಸೇರಿಸಿದ ತಕ್ಷಣ ಇದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಮೊಟ್ಟೆ ಸೇರಿಸಿದ ನಂತರ ಇದನ್ನು ಇಮ್ಮಿಡಿಯೇಟಾಗಿ ಮಿಕ್ಸ್ ಮಾಡಬಾರ್ದು. 1-2 ನಿಮಿಷ ಒಂದು ಕಡೆ ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಈ ರೀತಿ ಕಟ್ ಮಾಡಿಕೊಂಡು ನಿಧಾನಕ್ಕೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಮೊಟ್ಟೆ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಾಣೋ ರೀತಿಯೇ ಇರಬೇಕು. ಜಾಸ್ತಿ ಪುಡಿ ಪುಡಿ ಮಾಡಿಬಿಟ್ರೆ ಅನ್ನದ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ತಿನ್ನಬೇಕಾದ್ರೆ ಮೊಟ್ಟೆನೇ ಸಿಗೋದಿಲ್ಲ. ಸೊ ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ತರಕಾರಿ ಚಿಕ್ಕ ಕಪ್ಪಲ್ಲಿ 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು, ಎಲೆಕೋಸು ಮಾತ್ರ 1 ಕಪ್ ತೊಗೊಂಡಿದ್ದೀನಿ. ಇದರ ಜೊತೆಗೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಬಿಟ್ಟು ಹೈ ಫ್ಲೇಮಲ್ಲೇ 1-3-4 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ, 1-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು 1 teaspoon ಸೋಯಾ ಸಾಸ್, 1/2 teaspoon ಅಚ್ಚಕಾರದ ಪುಡಿ, 1/2 teaspoon ಜೀರಿಗೆ ಪುಡಿ, 1/2 teaspoon ಗರಂ ಮಸಾಲ, 1 teaspoon ಕಾಳುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅನ್ನ ಸೇರಿಸ್ಬಿಟ್ಟು ಹೈ ಫ್ಲೇಮಲ್ಲೇ 1-3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಸೇರಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಚಿಕನ್ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ, ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಇವಾಗ ಸ್ವಲ್ಪ ಕಡಿಮೆ ಉಪಯೋಗಿಸೋದು ಒಳ್ಳೆಯದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ನಾನು 1 teaspoon ಆಚಿ ಫ್ರೈಡ್ ರೈಸ್ ಮಸಾಲನ ಉಪಯೋಗಿಸ್ತಾ ಇದ್ದೀನಿ. ಈ ಫ್ರೈಡ್ ರೈಸ್ ಮಸಾಲ ಸೇರಿಸ್ಕೊಳ್ಳೋದ್ರಿಂದ ಹೋಟೆಲ್ನಲ್ಲಿ ನೀವು ಟೇಸ್ಟ್ ಮಾಡಿದಾಗ ಫ್ರೈಡ್ ರೈಸ್ ಯಾವ ಟೇಸ್ಟ್ ಇರುತ್ತೆ ಅದೇ ಟೇಸ್ಟೇ ಇರುತ್ತೆ.
ಬೇಡ ಅಂದರೆ ಈ ಪೌಡರ್ನ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಆದರೆ ಇದ್ದರೆ ಖಂಡಿತ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಆ ಫ್ರೈಡ್ ರೈಸ್ ಮಸಾಲ ಸೇರಿಸಿದ ನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಹೋಟೆಲ್ ಸ್ಟೈಲ್ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ. ಇದರ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡಿದ್ರೆ ಒಂದ್ಸಲ ಈ ಚಿಕನ್ ಫ್ರೈಡ್ ರೈಸ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ಕ್ಲೈಮೇಟ್ಗೆ ಮೆಣಸು ಜೀರಿಗೆ ಎಲ್ಲ ಸೇರಿಸಿ ಸೂಪರ್ ಆಗಿರುವಂಥ ಪೆಪ್ಪರ್ ಚಿಕನ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ಸೂಪರ್ ಆಗಿರುತ್ತೆ. ಮೊದಲು ನಾನಿಲ್ಲಿ 1 kg ಚಿಕನ್ ತಗೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡು 1 tablespoon ಜೀರಿಗೆ, 1 tablespoon ಕಾಳುಮೆಣಸು, 1 tablespoon ಸೋಂಪು ಸೇರಿಸ್ಬಿಟ್ಟು ಜಸ್ಟ್ 1 ನಿಮಿಷ ರೋಸ್ಟ್ ಮಾಡಿಕೊಂಡು ಈ ರೀತಿ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸಿ ನುಣ್ಣಗೆ ಪೌಡರ್ ಮಾಡಿ ತೆಗೆದಿಟ್ಕೊಳ್ಬೇಕು. ಈಗ ಮತ್ತೆ ಅದೇ ಪ್ಯಾನ್ ಇಟ್ಕೊಂಡು 3 tablespoon ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ 1 piece chakke, 4 lavanga, 2 ಏಲಕ್ಕಿ, 1 star anise ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು 4 ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಆದಷ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಾಪರ್ ಉಪಯೋಗಿಸಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬಣ್ಣ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, 3 ಮೆಣಸಿನಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದರ ಜೊತೆಗೇ 1 tablespoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ ನಂತರ 1-3 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಬಿಟ್ಟು 1/4 teaspoon ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹೈ ಫ್ಲೇಮಲ್ಲೇ 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. 3-4 ನಿಮಿಷಗಳ ನಂತರ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ 15 ನಿಮಿಷ ಚಿಕನ್ನ ಬೇಯಿಸ್ಕೊಳ್ಬೇಕು. ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ನೋಡಿ, 4-5 ನಿಮಿಷಕ್ಕೆ ಒಂದ್ಸಲ ಲಿಡ್ ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಕರೆಕ್ಟಾಗಿ 15 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಚಿಕನ್ ಚೆನ್ನಾಗಿ ಬೆಂದಿರತ್ತೆ. ನಾವಿದಕ್ಕೆ ಸ್ವಲ್ಪನೂ ನೀರು ಉಪಯೋಗಿಸಿಲ್ಲ, ಆದರೂ ನೀವು ನೋಡ್ಬೋದು ಚಿಕನಲ್ಲಿ ಎಷ್ಟು ನೀರು ಬಿಟ್ಟಿದೆ ಅಂತ. ಈಗ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಮೊದಲೇ ಪೌಡರ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಆ ಮಸಾಲೆ ಪೌಡರ್ನ ಇದಕ್ಕೆ ಸೇರಿಸ್ಬಿಟ್ಟು ಮತ್ತೆ 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು. ಖಾರ ಏನಾದರೂ ಕಡಿಮೆ ಇದ್ದರೆ ಇದಕ್ಕೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಬೇಕು, ಅಚ್ಚಕಾರದ ಪುಡಿನ ಉಪಯೋಗಿಸ್ಬಾರ್ದು. ನೋಡಿ, ಕರೆಕ್ಟಾಗಿ 3-4 ನಿಮಿಷಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುವಂಥ ಪೆಪ್ಪರ್ ಚಿಕನ್ ರೆಡಿಯಾಗುತ್ತೆ. ಲಾಸ್ಟಲ್ಲಿ ನೀವು ಬೇಕಿದ್ರೆ 1/4 teaspoon ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಈ ಪೆಪ್ಪರ್ ಚಿಕನ್ ಬರೀ ವೈಟ್ ರೈಸ್ ಜೊತೆಗೆ ಅಲ್ಲ, ಚಪಾತಿ, ರಾಗಿ ಮುದ್ದೆ, ಗೀ ರೈಸ್ ಜೊತೆಗೂ ಎಕ್ಸಲೆಂಟ್ ಆಗಿರುತ್ತೆ. ಅದರಲ್ಲೂ ಈ ಕ್ಲೈಮೇಟ್ಗೆಂತೂ ಸೂಪರ್ ಆಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.